ಫ್ರೆಂಡ್ಸ್, ಹೇಗಿದ್ರೆ ಎಲ್ರು? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಕ್ಕಳಿಗೆ ಹಲ್ ಬರೋ ಟೈಮ್ ಅಂತ ಹೇಳಿದ್ರೆ ಮಕ್ಕಳಿಗಷ್ಟೇ ಅಲ್ಲ, ತಾಯಂದಿರಿಗೂ ಕೂಡ ಅದು ಚಾಲೆಂಜಿಂಗ್ ಡೇಸ್ ತರ. ಮಕ್ಕಳು ಏನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ, ತಾಯಂದಿರು ಕೂಡ ಅದನ್ನ ಸಫರ್ ಮಾಡ್ತಾ ಇರ್ತಾರೆ. ಹಾಗಾಗಿ ಮಕ್ಕಳಿಗೆ ಹಲ್ ಬರೋ ಟೈಮಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಮತ್ತೆ ಯಾವ ಮಂತ್ ಅಲ್ಲಿ ಮಕ್ಕಳಿಗೆ ಹಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಮಕ್ಕಳಿಗೆ ಹಲ್ ಬರುತ್ತೆ ಅಂತ ತಾಯಂದಿರು ಹೇಗೆ ನಾವು ತಿಳ್ಕೋಬಹುದು, ಮತ್ತೆ ಏನೆಲ್ಲ ಫುಡ್ ಕೊಟ್ರೆ ಒಳ್ಳೇದು, ಯಾವ ಫುಡ್ ಕೊಡಬಾರ್ದು, ಹಾಗೆ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಕೆಲವರಿಗೆ ವಾಂತಿ ಭೇದಿ ಕೂಡ ಆಗುತ್ತೆ, ಆ ಥರ ವಾಂತಿ ಭೇದಿ ಆಗದೆ ಇರೋ ಥರ ನೋಡ್ಕೊಳ್ಳೋದು ಹೇಗೆ, ಇದೆಲ್ಲದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಕೆಲವೊಂದು ಇನ್ಫಾರ್ಮೇಷನ್ನ, ನನಗೆ ಗೊತ್ತಿರತಕ್ಕಂಥ ಇನ್ಫಾರ್ಮೇಷನ್ನ ಮತ್ತು ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ನಿಮ್ಗೆ ಇದೆಲ್ಲ ಅನುಕೂಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗಿದ್ರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟಿಗೆ ನಾವು ಇಲ್ಲಿ ತಿಳ್ಕೊಬೇಕಾಗಿರೋದೇನು, ಯಾವ ಮಂತಲ್ಲಿ ಮಕ್ಕಳಿಗೆ ಹಲ್ ಬರುತ್ತೆ ಅಂತ ನಾವು ತಿಳ್ಕೊಬೇಕು. ಕೆಲವೊಂದು ಮಕ್ಕಳಿಗೆ ಏಳನೇ ತಿಂಗಳಿಂದ ಹಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಕೆಲವೊಂದು ಮಕ್ಕಳಲ್ಲಿ 9ನೇ ತಿಂಗಳಿಂದ ಹಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಏಜ್, ಆ ಏಜಲ್ಲಿ ಅವರಿಗೆ ಹಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಫ್ರಂಟ್ ಸೈಡ್ ಎರಡು ಕೆಳಗಡೆ ಹಲ್ಲು ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಮೇಲ್ಗಡೆ ಬರುತ್ತೆ, ಆಮೇಲೆ ಸೈಡ್ ಪಕ್ಕದಲ್ಲಿರ್ತಕ್ಕಂಥ ಹಲ್ ಬರುತ್ತೆ, ಲಾಸ್ಟಲ್ಲಿ ದವಡೆ ಹಲ್ ಬರುತ್ತೆ. ಈ ಥರ ಸ್ಟೆಪ್ ಬೈ ಸ್ಟೆಪ್ ಮಕ್ಕಳಿಗೆ ಹಲ್ ಬರುತ್ತೆ. ಸೊ ಇವಾಗ ನಾವು ತಿಳ್ಕೊಬೇಕಾಗಿರೋದು ಮಕ್ಕಳಿಗೆ ಹಲ್ ಬರ್ತಾ ಇದೆ ಅಂಥೇಳಿ ನಾವು ಹೇಗೆ ತಿಳ್ಕೊಬೇಕು ಅದನ್ನು. ಇವಾಗ ಎಲ್ಲ ತಾಯಂದರು ಫುಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಕ್ಲೀನಾಗಿ ಡೈಲಿ ಮಕ್ಕಳನ್ನ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ, ಅವರಿಗೆ ಸ್ವಲ್ಪ ಮಕ್ಕಳಲ್ಲಿ ಏನಾದರೂ ಏರುಪೇರು ಆದ ತಕ್ಷಣ ಅವರಿಗೆ ಬೇಗ ಗೊತ್ತಾಗುತ್ತೆ. ಹಾಗಾಗಿ ನಾನು ಇವಾಗ ಹೇಳ್ತಕ್ಕಂಥ ಸಿಂಪ್ಟಮ್ಸ್ನ ನೀವು ನೋಡಿದ್ರೆ ನಿಮಗೆ ಬೇಗ ಗೊತ್ತಾಗುತ್ತೆ ಮಕ್ಕಳಿಗೆ ಹಲ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಂಥೇಳಿ. ಸೊ ಫಸ್ಟಿಗೆ ಮಕ್ಕಳು ದೌಡ ಇರುತ್ತಲ್ಲ, ಜಾ ಗಮ್ ಇರುತ್ತಲ್ಲ, ಅದು ನೀವು ಕೈ ಹಾಕಿ ನೋಡಿದ್ರೆ ಸ್ವಲ್ಪ ಸ್ವೆಲ್ಲಿಂಗ್ ಥರ ಬಂದಿರುತ್ತೆ, ಉಪ್ಪಿರುತ್ತೆ, ಅಲ್ಲಿ ಹಲ್ಲು ಪ್ಲೇಸ್ ಮಾಡ್ಕೋತಾ ಇರುತ್ತೆ. ಅವಾಗ ಅಲ್ಲಿ ಒಂದು ಸ್ವಲ್ಪ ಮಾಮೂಲಿ ಈ ಕಡೆ ನೀವು ಟ್ರೈ ಮುಟ್ಟಿ ನೋಡಿದ್ರೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಉಬ್ಬಿರುತ್ತೆ ಜಾಗ. ಸೊ ಅಲ್ಲೂ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಸ್ವಲ್ಪ ಲೈಟಾಗಿ ಮೈ ಬಿಸಿ ಇರುತ್ತೆ, ಫುಲ್ ಹೆವಿ ಜ್ವರ ಬರಲ್ಲ, ಲೈಟಾಗಿ ಮಕ್ಕಳಿಗೆ ಮೈ ಬಿಸಿ ಇರುತ್ತೆ ಯಾವಾಗಲೂ. ಆಮೇಲೆ ಕೆಲವೊಂದು ಮಕ್ಕಳು ಊಟ ಮಾಡೋದಕ್ಕೆ ಇಷ್ಟಪಡ್ತಾ ಇರಲ್ಲ, ಅವರಿಗೆ ಊಟ ನೋಡಿದ ತಕ್ಷಣ ಏನೋ ಒಂಥರ ವಾಮಿಟ್ ಮಾಡೋ ಥರ ಮಾಡ್ತಾರೆ, ಬಟ್ ವಾಮಿಟ್ ಆಗಲ್ಲ, ವಾಮಿಟ್ ಬರೋ ಥರ ಮಾಡ್ತಾ ಇರ್ತಾರೆ. ಮತ್ತೆ ಕೆಲವೊಂದು ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹಾರ್ಡ್ ಆಗಿರೋದು ಟಾಯ್ಸ್ ಆಗಲಿ ಏನಾದರೂ ಕೈಗೆ ಸಿಕ್ಕಿದ್ದು ಅವರು ತಿನ್ನೋದಕ್ಕೆ ಇಷ್ಟಪಡ್ತಾ ಇರ್ತಾರೆ, ಜಗಿಯೋದಕ್ಕೆ ಇಷ್ಟ ಮಾಡ್ತಾರೆ, ಎಲ್ಲ ಕೈಗೆಲ್ಲ ಸಿಕ್ಕಿದ್ನ ಅವರು ಬಾಯಲ್ಲಿ ಹಾಕೊಂಡು ಸಕ್ ಮಾಡೋದು ಈ ಥರ ಮಾಡ್ತಿರ್ತಾರೆ. ಅವ್ರಿಗೆ ಲಾಸ್ಟಲ್ಲಿ ಏನೂ ಸಿಗಲಿಲ್ಲ ಅಂತ ಹೇಳಿದ್ರೆ ತಮ್ಮೆರಳನ್ನ ತಾವೇ ಸಕ್ ಮಾಡೋದು, ಚೀಪ್ ಮಾಡೋದು ಈ ಥರ ಮಾಡ್ತಾ ಇರ್ತಾರೆ. ಆದರೆ ನೀವು ಹಾಲು ಕುಡಿಸ್ತಾ ಇದ್ರೆ, ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತಾ ಇದ್ರೆ ನಿಪ್ಪಲ್ನ ಕಚ್ಚೋದು ಮಾಡ್ತಾ ಇರ್ತಾರೆ ಕೆಲವೊಂದು ಮಕ್ಕಳು, ಈ ಥರ ಎಲ್ಲ ಮಾಡ್ತಾರೆ. ಆಮೇಲೆ ಕೆಲವೊಂದು ಮಕ್ಕಳಲ್ಲಿ ಲೈಟಾಗಿ ಕಾಫ್ ಇರುತ್ತೆ, ಕೆಮ್ಮಿರುತ್ತೆ ಲೈಟಾಗಿ, ಸೊ ಈ ಥರ ಇರುತ್ತೆ. ಆಮೇಲೆ ಪದೇ ಪದೇ ಈ ಥರ ಮಾಡ್ತಾ ಇರ್ತಾರೆ, ಅವರಿಗೆ ಒಂಥರ ಪಾಪ ಫೀಲ್ ಆಗ್ತಾ ಇರುತ್ತೆ, ಇರಿಟೇಟ್ ಆಗ್ತಾ ಇರುತ್ತೆ, ಪೇನ್ ಆಗ್ತಾ ಇರುತ್ತೆ, ಅದು ಅದು ಆ ಫೀಲೇ ಬೇರೆ ಥರ ಇರುತ್ತೆ. ಹಾಗಾಗಿ ಅವರು ಪದೇ ಪದೇ ಈ ಥರ ಒರೆಸ್ಕೊಳ್ಳೋದು, ಏನೋ ಒಂಥರ ಟ್ರೈ ಮಾಡೋದು ಈ ಥರ ಆ ಥರ ಮಾಡ್ತಾ ಇರ್ತಾರೆ ಅವರಿಗೆ. ಕೆಲವೊಂದು ಮಕ್ಕಳು ತುಂಬಾ ಕಿರಿಕಿರಿ ಮಾಡ್ತಾರೆ, ಅಳ್ತಾ ಇರ್ತಾರೆ ಆ ಪೇಯ್ನಿಗೆ, ಅವ್ರಿಗೆ ಗೊತ್ತಾಗಲ್ಲ, ಸೊ ಕಿರಿಕಿರಿ ಮಾಡ್ತಾ ಇರ್ತಾರೆ. ಆವಾಗ ನಾವು ಇಷ್ಟೆಲ್ಲ ಸಿಂಪ್ಟಮ್ಸ್ ಇದ್ರೆ ಹಲ್ ಬರ್ತಾ ಇರ್ಬೋದು ಅಂತೇಳಿ ನಾವು ಕಂಡುಹಿಡಬೇಕಾಗುತ್ತೆ. ನೆಕ್ಸ್ಟು ಈ ಥರ ಸಿಂಪ್ಟಮ್ಸ್ ಎಷ್ಟು ದಿನ ಇರುತ್ತೆ? 8ರಿಂದ 10 ದಿನದವರೆಗೂ ಈ ಥರ ಸಿಂಪ್ಟಮ್ಸ್ ಇರುತ್ತೆ. ಆಮೇಲೆ ಅದು 10 ದಿನ ಆದಮೇಲೆ ನೆಕ್ಸ್ಟ್ ಬೇಗ ಬೇಗ ಹಲ್ಲು ಬರುತ್ತೆ. ಸೊ ಇವಾಗ ಏನೇನು ಪ್ರಾಬ್ಲಮ್ಸ್ನ ಮಕ್ಕಳು ಫೇಸ್ ಮಾಡ್ತಾರೆ ಅಂತ ನೋಡೋಣ. ಸೊ ಇವಾಗ ಈ ವಾಂತಿ ಭೇದಿಗೂ ಮತ್ತು ಹಲ್ ಬರೋದಕ್ಕೂ ಏನು ಸಂಬಂಧ? ಈಗ ಹಳ್ಳಿ ಕಡೆ ಎಲ್ಲರೂ ಹೇಳ್ತಾ ಇರ್ತಾರೆ ಅವ್ರಿಗೆ ಆ ಟೈಮಲ್ಲಿ ವಾಂತಿ ಭೇದಿ ಸ್ಟಾರ್ಟ್ ಆದರೆ ಸೊ ಹಲ್ ಬರೋ ಟೈಮಲ್ಲಿ ಇದು ಕಾಮನ್ನು ಮಾಮೂಲಿ ಅಂತಲೇ ಹೇಳ್ತಾರೆ, ಬಟ್ ಅದು ಅಲ್ಲ. ವಾಂತಿ ಭೇದಿಗೂ ಮತ್ತು ಹಲ್ ಬರೋದಕ್ಕೂ ಏನು ಸಂಬಂಧ ಇಲ್ಲ. ಸೊ ನಾವು ಅದನ್ನು ವಾಂತಿ ಭೇದಿ ಆಗದೆ ಇರೋ ಥರ ಮಕ್ಕಳನ್ನ ಕಾಪಾಡ್ಕೋಬಹುದು. ಹೇಗಪ್ಪ ಅಂತ ಹೇಳಿದ್ರೆ, ಇವಾಗ ಮಕ್ಕಳು ಏನು ಮಾಡ್ತಾರೆ,
ಅವರಿಗೆ ಹಲ್ ಬರೋದು ಪೇನ್ ಇರುತ್ತಲ್ಲ, ಸೊ ಅವಾಗ ಅವ್ರಿಗೆ ಏನಾದ್ರೂ ತಿನ್ಬೇಕು ಅಂತ ಅನಿಸ್ತಾ ಇರುತ್ತಲ್ಲ ಪದೇ ಪದೇ, ಸೊ ಎಲ್ಲ ಕೆಳಗಡೆ ಬಿದ್ದಿರೋದು ಏನೇ ಬೀಳಿ ಅವ್ರಿಗೆ ಏನು ಗೊತ್ತಾಗಲ್ಲ ತಿನ್ನೋದು ಯಾವುದು ತಿಂದೇ ಇರೋದು ಯಾವುದು ಅಂಥೇಳಿ ಎಲ್ಲ ಅವರು ತೆಗೆದು ತೆಗೆದು ಬಾಯಿಗೆ ಹಾಕ್ತಾ ಇರ್ತಾರೆ. ಆವಾಗ ಅವ್ರಿಗೆ ಇನ್ಫೆಕ್ಷನ್ ಆಗಿರುತ್ತೆ. ಸೊ ಕೆಳಗಡೆ ಬಿದ್ದಿರೋದು ಮತ್ತೆ ಅನ್ಹೈಜಿನಿಕ್ಕು ಏನೋ ಟಾಯ್ಸು ಇಲ್ಲ ಮಣ್ಣಲ್ಲಿ ಬಿದ್ದಿರೋದು ಕಲ್ಲು ಈ ಥರದ್ದು ಏನಾದರೂ ಅವರು ಬಾಯಲ್ಲಿ ಯಾವಾಗಲೂ ಅವ್ರಿಗೆ ತಿನ್ನೋದಕ್ಕೆ ಫೀಲ್ ಆಗ್ತಾ ಇರುತ್ತೆ ತಿನ್ನಬೇಕು ಬಾಯಲ್ಲಿ ಏನಾದರೂ ಕಚ್ಚಬೇಕು ಹರಡಾಗಿರೋದು ಆ ಥರ. ಅವಾಗ ಅವರು ಬಾಯಲ್ಲಿ ಇಟ್ಕೊಂಡಾಗ ಅದರಲ್ಲಿರ್ತಕ್ಕಂಥ ವೈರಸ್ಸು ಬ್ಯಾಕ್ಟೀರಿಯಾನೋ ಏನೋ ಹೊಟ್ಟೆಯಲ್ಲಿ ಸೇರಿಕೊಂಡು ಇನ್ಫೆಕ್ಷನ್ ಆಗಿರುತ್ತೆ. ಸೊ ಅಲ್ಲಿ ಇನ್ಫೆಕ್ಷನ್ ಆದಾಗ ವಾಂತಿ ಭೇದಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ರೀಸನ್ ಬಂದ್ಬಿಟ್ಟು ಹಲ್ಲು ಬರೋದಕ್ಕೆ ವಾಂತಿ ಭೇದಿ ಆಗ್ತಾ ಇರಲ್ಲ, ಅವ್ರ ಮಕ್ಕಳು ಏನಾದರೂ ಬಾಯಲ್ಲಿ ಏನಾದರೂ ಗಲೀಜಾಗಿರೋದು ಇಟ್ಕೊಂಡಿದ್ರೆ ಅಲ್ಲಿ ಇನ್ಫೆಕ್ಷನ್ ಆಗಿ ವಾಂತಿ ಭೇದಿ ಆಗ್ತಾ ಇರುತ್ತೆ ಮಕ್ಕಳಿಗೆ. ಸೊ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಮಕ್ಕಳನ್ನ ಹಲ್ ಬರೋ ಟೈಮಲ್ಲಿ ಹೈಜಿನಿಕ್ ಆಗಿಡೋದು ತುಂಬಾನೇ ಇಂಪಾರ್ಟೆಂಟ್. ಅವ್ರ ಪದೇ ಪದೇ ಕೈ ತೊಳೆಯೋದು ಮತ್ತೆ ಬೇಡವಾಗಿರ್ತಕ್ಕಂಥ ಐಟಮ್ಸ್ನ ಅವ್ರ ಬಾಯಲ್ಲಿ ಹಾಕೊಳ್ಳದೆ ನೋಡ್ಕೊಳ್ಳೋದು, ಅವ್ರ ಕೈ ಚೀಪ್ದೇ ಇರೋ ಥರ ನೋಡ್ಕೊಳ್ಳೋದು, ಒಂದು ಸ್ವಲ್ಪ ಒಂದು ವಾರದವರೆಗೂ ಚೆನ್ನಾಗಿ ನೋಡ್ಕೊಂಡ್ರೆ ಆಮೇಲೆ ಅದು ವಾಂತಿ ಭೇದಿ ಬರೋದೇ ಇಲ್ಲ ಮಕ್ಕಳಿಗೆ. ಹಾಗಾಗಿ ಒಂದು ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡಬೇಕು, ಬಟ್ಟೆನ ಚೆನ್ನಾಗಿ ಒಗ್ದಿರೋ ಬಟ್ಟೆನ ಮಕ್ಕಳಿಗೆ ಹಾಕೋದು, ಬಟ್ಟೆನೇ ತಿಂತಾ ಇರ್ತಾರೆ ಅವರು ಈ ಥರ ಬಟ್ಟೆನೇ ತಿಂತಾ ಇರ್ತಾರೆ. ಹಾಗಾಗಿ ಕ್ಲೀನಾಗಿರ್ತಕ್ಕಂಥ ಬಟ್ಟೆ ಅವ್ರ ಕೈ ತೊಳೆಯೋದು ಈ ಥರ ಎಲ್ಲ ಅವರು ಟಾಯ್ಸ್ ಏನೇನೆಲ್ಲ ಮುಡ್ತಾ ಇರ್ತಾರಲ್ಲ ಆಟ ಆಡ್ತಾ ಇರ್ತಾರಲ್ಲ ಅದನ್ನು ಬಾಯಿಗೆ ಹಾಕೊಳ್ಳದೇ ಥರ ನೋಡ್ಕೊಳ್ಳೋದು ಮತ್ತು ಅವರು ಅದನ್ನ ತೊಳೆದು ನೀಟಾಗಿ ಕೊಡೋದು ಈ ಥರ ಎಲ್ಲ ಮೇಂಟೈನ್ ಮಾಡಿದರೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ವಾಂತಿ ಭೇದಿ. ಅವಾಗ ಎಕ್ಸಾಂಪಲ್ ಇವಾಗ ನನ್ನ ಮಗನೇ ಇದ್ದಾನಲ್ಲ, ಅವನಿಗೆ 9 ತಿಂಗಳಿಂದ ಹಲ್ಲು ಬರೋದಕ್ಕೆ ಸ್ಟಾರ್ಟ್ ಆಯಿತು, ಕೆಳಗಡೆದ ಫಸ್ಟ್ ಬಂತು, ಮೇಲ್ಗಡೆದ ನೆಕ್ಸ್ಟ್ ಬಂತು, ಹೀಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹಲ್ಲು ಬಂದಿದ್ದಾವೆ ಇವಾಗ ಆಲ್ರೆಡಿ. ಸೊ ಯಾವುದೇ ಹಂತದಲ್ಲಿ ಅವನಿಗೆ ನಾನು ವಾಂತಿ ಭೇದಿ ಆಗೋದಕ್ಕೆ ಬಿಡಲೇ ಇಲ್ಲ, ಅವಕಾಶನೇ ಕೊಡಲೇ ಇಲ್ಲ. ಸೊ ಅವನು ಎಲ್ಲದನ್ನೂ ಇಟ್ಕೊಳ್ಳೋದಕ್ಕೆ ಬಾಯಲ್ಲಿ ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದ, ಬೆರಳು ಚೀಪ್ತಾ ಇದ್ದ. ಸೊ ನಾನು ಇದೆಲ್ಲ ಮೇಂಟೈನ್ ಮಾಡ್ತಾ ಇದ್ದೆ, ಅವನು ಪದೇ ಪದೇ ಕೈ ತೊಳಿತಾ ಇದ್ದೆ, ಕ್ಲೀನಾಗಿ ಬಟ್ಟೆ ವಾಶ್ ಮಾಡಿ ಅವನಿಗೆ ಕ್ಲಾತ್ಸ್ ಹಾಕ್ತಿದ್ದೆ, ಅವನು ಕೂಡ ಕಾಲರ್ ಜಗಿಯೋದು ಅದೆಲ್ಲ ಮಾಡ್ತಾ ಇದ್ದ. ಸೊ ಹಾಗಾಗಿ ಅವನಿಗೆ ಯಾವುದೇ ಹಂತದಲ್ಲೂ ಯಾವುದೇ ಹಲ್ಲು ಬರೋವಾಗಲೂ ಅವನಿಗೆ ವಾಂತಿ ಭೇದಿ ಆಗಲಿಲ್ಲ. ಲೈಟಾಗಿ ಅವನಿಗೆ ಏನು ಸಿಂಪ್ಟಮ್ಸ್ ಅಂದರೆ ಮೈ ಬಿಸಿ ಇರ್ತಾ ಇತ್ತು ಯಾವಾಗಲೂ, ಊಟ ಮಾಡೋದಕ್ಕೆ ಅವನು ಇಷ್ಟಪಡ್ತಾ ಇದ್ದ, ಲೈಟಾಗಿ ಸ್ವಲ್ಪ ಮೆಡಿಸಿನ್ ಹಾಕಿದರೆ ಹುಷಾರಾಗೋದು ಈ ಥರ. ಡಾಕ್ಟರ್ ನಾವು ಹಲ್ಲು ಬರೋವಾಗ ಡಾಕ್ಟರ್ಸ್ ಹತ್ರ ಹೋಗಲೇ ಇಲ್ಲ. ಕೆಲವು ಮಕ್ಕಳು ಏನಾಗ್ಬಿಡುತ್ತೆ ಅಂಥೇಳಿ ಈ ಥರ ಆದಾಗ ವಾಂತಿ ಭೇದಿ ಜಾಸ್ತಿ ಆಗಿ 80% ಮಕ್ಕಳನ್ನ ಅಡ್ಮಿಟ್ ಮಾಡಿದ 80% ಮಕ್ಕಳನ್ನ ಅಡ್ಮಿಟ್ ಮಾಡೋದನ್ನ ನಾನು ನೋಡಿದ್ದೀನಿ. ಮತ್ತು ಇನ್ನು 10% ಮಕ್ಕಳಿಗೆ ಮೆಡಿಸಿನ್ ಹಾಕಿದರೆ ಕ್ಯೂರ್ ಆಗುತ್ತೆ, ಇನ್ನು 10% ಮಕ್ಕಳಿಗೆ ಏನೂ ಸಿಂಪ್ಟಮ್ಸ್ ಬರಲ್ಲ, ಚೆನ್ನಾಗಿ ಅಂತನೇ ತಾನೇ ಹಲ್ಲು ಬಂದು ಬಿಡುತ್ತೆ. ಸೊ ಏನು ಪ್ರಾಬ್ಲಮ್ಸು ಆಗಲ್ಲ, ಟ್ರೀಟ್ಮೆಂಟು ಬೇಕಾಗಲ್ಲ. ಈ ಥರ ಇವಾಗ ವಾಂತಿ ಭೇದಿ ಆಗದೆ ಇರೋ ಥರ ಯಾವ ಥರ ನೋಡ್ಕೋಬೇಕು ಅಂತ ಹೇಳಿದ್ವಿ. ಹಾಗಾದರೆ ನೆಕ್ಸ್ಟ್ ಯಾವ ಥರ ಫುಡ್ ಕೊಡಬೇಕು ಈ ಟೈಮಲ್ಲಿ ಅಂಥೇಳಿ. ಸೊ ಇವಾಗ ವಾಂತಿ ಭೇದಿ ಆಗ್ತಾ ಇರುತ್ತೆ ಅವರಿಗೆ, ಬಾಡಿ ಎಲ್ಲ ಡಿಹೈಡ್ರೇಟ್ ಆಗ್ತಾ ಇರುತ್ತೆ. ಸೊ ಅವಾಗ 6 ತಿಂಗಳು ಮೇಲಿನ ಮಗು ಆಗಿದ್ರೆ ಒಂದು ಸ್ವಲ್ಪ ನೀರು ಚೆನ್ನಾಗಿ ಕುಡಿಸ್ಬೇಕು, ಪದೇ ಪದೇ ಜ್ಯೂಸ್ ಕುಡಿಸ್ಬಾರ್ದು, ಫ್ರೂಟ್ ಜ್ಯೂಸ್ ಎಲ್ಲ ಮಾಡಿ ಕುಡಿಸ್ಬಾರ್ದು, ನೀರು ಕುಡಿಸ್ರಿ. ಆಮೇಲೆ ವೆಜಿಟೇಬಲ್ನ ಬಾಯ್ಲ್ ಮಾಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸ್ಮೂದಿ ಥರ ಕನ್ಸಿಸ್ಟೆನ್ಸಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಥರ ಮಾಡಿ ವೆಜಿಟೇಬಲ್ ಬಾಯ್ಲ್ ಮಾಡಿ, ಪೊಟ್ಯಾಟೋಸ್ ಆಯಿತು, ಕ್ಯಾರೆಟ್ ಆಯಿತು, ಈ ಥರ ಬಾಯ್ಲ್ ಮಾಡಿ ತಿನ್ನಿಸ್ಬೇಕು. ಆಮೇಲೆ ನೆಕ್ಸ್ಟ್ ಬನಾನ, ಬಾಳೆಹಣ್ಣು ಒಳ್ಳೆಯದು, ಬಾಳೆಹಣ್ಣು ಕೂಡ ಸ್ಮೂದಿ ಥರ ಮಾಡಿ ಆದರೂ ತಿನ್ನಿಸ್ಬೋದು, ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಸ್ವಲ್ಪ ಸ್ವಲ್ಪ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಬಾಳೆಹಣ್ಣನ್ನು ತಿನ್ನಿಸಿದ್ರೆ. ನೆಕ್ಸ್ಟ್ ಪ್ಲೇನ್ ಯೋಗರ್ಟ್, ಗಟ್ಟಿ ಮೊಸರು ಅಥವಾ ಪ್ಲೇನ್ ಯೋಗರ್ಟ್ ಸ್ವಲ್ಪ ಕ್ವಾಂಟಿಟಿಲಿ ಕೊಡಬೇಕು, ದಿನಕ್ಕೆ 1 ಸ್ಪೂನ್ ಅಥವಾ 2 ಸ್ಪೂನ್ ಆದರೆ ಸಾಕಾಗುತ್ತೆ ಈ ಥರ. ಆಮೇಲೆ ಎದೆ ಹಾಲನ್ನ ಚೆನ್ನಾಗಿ ಕುಡಿಸ್ಬೇಕು, ಬ್ರೆಸ್ಟ್ ಮಿಲ್ಕ್ನ ಹಾಲು ಕುಡಿತಾ ಇದ್ರೆ ಚೆನ್ನಾಗಿ ಅವರಿಗೆ ಪದೇ ಪದೇ ಹಾಲನ್ನ ಕುಡಿಸ್ತಾ ಇರಬೇಕು. ಸೊ ಈ ಥರ ಅವರಿಗೆ ಫುಡ್ನ ಕೊಡಬೇಕು. ರೈಸ್ ಆದರೂ ಅಷ್ಟೇ, ಸ್ಮೂತಾಗಿ ರೈಸ್ ಮಾಡಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಮಾಡಿ ಅದನ್ನು ಸೊ ರೈಸ್ನ ಕೊಡಬೇಕು. ಆಮೇಲೆ ರಾಗಿ ಗಂಜಿ ಕುಡಿ, ಮಗು ಇಷ್ಟಪಟ್ಟು ರಾಗಿ ಗಂಜಿ ಏನಾದರೂ ಕುಡಿತಾ ಇದ್ದರೆ ರಾಗಿ ಗಂಜಿನ ಮಾಡಿ ಕುಡಿಸ್ಬೇಕು. ಸೊ ಅದ್ರ ಜೊತೆ ಜೊತೆಗೆ ಎದೆ ಹಾಲನ್ನ ಚೆನ್ನಾಗಿ ಕುಡಿಸ್ಬೇಕು. ಸೊ ಇಷ್ಟು ಕೊಡಬೇಕಾಗಿರ್ತಕ್ಕಂಥ ಫುಡ್ಡು. ಹಾಗಾದರೆ ಅವಾಯ್ಡ್ ಮಾಡಬೇಕಾಗಿರ್ತಕ್ಕಂಥ ಫುಡ್ ಯಾವುದು? ಮಕ್ಕಳಿಗೆ ಸಿಟ್ರಿಕ್ ಅಂಶ ಜಾಸ್ತಿ ಇರೋದು, ಹುಳಿ ಅಂಶ ಜಾಸ್ತಿ ಇರೋದನ್ನ ಕೊಡಬಾರ್ದು, ಮತ್ತು ಸ್ಪೈಸಿ ಖಾರವಾಗಿರತಕ್ಕಂಥ ಫುಡ್ಡನ್ನ ಕೊಡಬಾರ್ದು, ಸಾಲ್ಟಿ ಆಗಿರ್ತಕ್ಕಂಥ ಫುಡ್ಡನ್ನ ಕೊಡಬಾರ್ದು, ಉಪ್ಪು ಜಾಸ್ತಿ ಇರೋದು.
ಕೋಲ್ಡ್ ಫುಡ್ ಇರುತ್ತಲ್ಲ, ಕೋಲ್ಡ್ ಫುಡ್ ತೀರಾ ತಣ್ಣಗಿರೋದು ಆ ಥರ ಫುಡ್ಡನ್ನು ಕೊಡಿ. ನೆಕ್ಸ್ಟು ಕೆಲವೊಂದು ಮಕ್ಕಳಲ್ಲಿ ಟಾಯ್ಲೆಟ್ ಮುಖಾಂತರ ಕೂಡ ಕಂಡಿದೆ, ಹಾಲು ಕುಡಿತಾ ಇದ್ದರೆ ಹಾಲು ಬರೋ ಟೈಮಲ್ಲಿ. ಸೊ ಎಲ್ಲೋ ಕಲರ್ ಟಾಯ್ಲೆಟ್ಟು ಮತ್ತು ಒಂದು ಸ್ವಲ್ಪ ತಳ್ಳಗೆ ಮಾಡ್ತಾ ಇರ್ತಾರೆ, ಮೈ ಬಿಸಿ ಇರುತ್ತೆ. ಹಾಲಿನ ಜೊತೆಗೆ ಮತ್ತು ಅದರ್ ಫುಡ್ ಎಲ್ಲ ನಾನು ಹೇಳಿದ್ನಲ್ಲ, ಈ ಥರ ಊಟ ಮಾಡಿಸೋದು ವೆಜಿಟೇಬಲ್ಸ್ ತಿನ್ನಿಸೋದು ಈ ಥರ ಏನಾದರೂ ಫ್ರೂಟ್ಸು ಈ ಥರ ತಿಂತಾ ಇದ್ದರೆ ಆವಾಗ ಬ್ರೌನ್ ಕಲರ್ ತಳ್ಳಗಿರುತ್ತೆ ಟಾಯ್ಲೆಟ್ಟು. ಸೊ ಇದರಿಂದ ಕೂಡ ನೀವು ಕಂಡುಹಿಡಿಬೋದು ಹಾಲು ಬರ್ತಾ ಇರ್ಬೋದು ಅಂತೇಳಿ. ಸೊ ಮನೆಯಲ್ಲಿ ಕಂಟ್ರೋಲ್ ಮಾಡೋಕೆ ಆಗಲ್ಲ ಅಂತ ಹೇಳಿದ್ರೆ ನೀವು ಹಾಸ್ಪಿಟಲ್ಲಿಗೆ ಒಂದು ಭೇಟಿ ಕೊಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸೊ ಟ್ರೀಟ್ಮೆಂಟ್ ಕೂಡ ತಗೋಬಹುದು. ಸೊ ಮಕ್ಕಳನ್ನ ಅಡ್ಮಿಟ್ ಮಾಡೋ ಲೆವೆಲ್ಗೆ ತಗೊಂಡು ಹೋಗಬಾರ್ದು, ಎಲ್ಲ ನಮ್ಮ ಕೈಯಲ್ಲೇ ಇರುತ್ತೆ, ತಾಯಂದ್ರ ಕೈಯಲ್ಲೇ ಇರುತ್ತೆ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇರುತ್ತೆ, ಡಾಕ್ಟರ್ ಹತ್ರ ಹೋದರೆ ಎಲ್ಲ ಸೊಲ್ಯೂಷನ್ ಇರುತ್ತೆ, ಈ ವಿಡಿಯೋ ಏನಕ್ಕೆ ಬೇಕು ಅಂತ ನೀವು ಅನ್ಕೋಬಹುದು. ಸೊ ಅಡ್ಮಿಟ್ ಮಾಡೋ ಲೆವೆಲ್ಲಿಗೆ ಇವತ್ತು ನಾವು ಹೋಗಬಾರ್ದು. ಹಾಗಾಗಿ ನಾನು ನನಗೆ ಗೊತ್ತಿರತಕ್ಕಂಥ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈ ಥರ ಮಕ್ಕಳನ್ನ ಚೆನ್ನಾಗಿ ಒಂದು ಸ್ವಲ್ಪ ಆ ಟೈಮಲ್ಲಿ ಕೇರ್ ಆಗಿ ನೋಡ್ಕೊಂಡ್ರೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ನ ನಾವು ತಡೆಗಟ್ಬೋದು ಅಂಥೇಳಿ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ನೆಕ್ಸ್ಟ್ ನಾನು ನಿಮಗೆ ಇನ್ನೊಂದು ತೋರಿಸ್ತೀನಿ. ಇದನ್ನು ನನ್ನ ಹಸ್ಬೆಂಡು ತಂದಿದ್ರು. ಸೊ ಇದು ನೋಡಿ ಟೀದರ್ ಇದು. ಸೊ ಮೇಯ್ನಾಗಿ ಮಕ್ಕಳಿಗೆ ಹಲ್ ಬರೋ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಬೋದು, ಮಾಡಲೇಬೇಕಂತೇನಿಲ್ಲ. ಇದರಲ್ಲಿ ಏನು ಗೊತ್ತಾ, ಸೊ ಅವರಿಗೆ ಹಲ್ ಬರೋ ಟೈಮಲ್ಲಿ ಏನಾದರೂ ತಿನ್ನಬೇಕು, ಬಾಯಲ್ಲಿ ಇಟ್ಕೋಬೇಕು, ಕಚ್ಚಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇರುತ್ತಲ್ಲ. ಸೊ ಇದು ಒಂದು ಒಳ್ಳೆ ಬೆಸ್ಟ್ ಆಪ್ಷನ್ನು. ಸೊ ಇದು ನೋಡಿ ತುಂಬಾ ಸ್ಮೂತ್ ಇರುತ್ತೆ, ಹಾಗೆ ಇಲ್ಲಿ ಹೋಲ್ ಇದೆ. ಸೊ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ನೀವು ಸ್ವಲ್ಪ ದಾಳಿಂಬೆ ಹಣ್ಣಿನ ಬೀಜ, ಆಪಲ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋದು, ಮತ್ತು ಒಂದು ಸ್ವಲ್ಪ ಬೆಲ್ಲ ಇದರೊಳಗಡೆ ಹಾಕಿ. ಸೊ ಅವ್ರ ಮಕ್ಕಳಲ್ಲಿ ಇವಾಗ 7 ಮಂತ್ ಬೇಬೀಸ್ ಎಲ್ಲ ಮಲಗಿರ್ತಾರಲ್ಲ, ಸೊ ಅವ್ರು ಮಲಗಿದ್ದಾಗ ಅವ್ರ ಕೈಲಿ ಕೊಟ್ಟರೆ ಇದನ್ನು ತಿಂತಾರವರು. ಸೊ ಅದು ತಿಂದಾಗ ಈ ಥರ ಪ್ರೆಸ್ ಮಾಡಿ ಜಗ್ದಾಗ, ಸೊ ಈ ಥರ ಫ್ರೂಟ್ಸಿಂದ ಆಪಲ್ಲಿಂದ ಆಯಿತು, ದಾಳಿಂಬೆ ಬೀಜದ್ದು ಎಲ್ಲ ರಸ ಎಲ್ಲ ಅವ್ರಿಗೆ ಹೋಗುತ್ತೆ. ಸೊ ಅವರು ತಿಂದಂಗೂ ಕಚ್ಚಿದಂಗೂ ಆಗುತ್ತೆ. ಸೊ ಒಳ್ಳೆ ನ್ಯೂಟ್ರಿಷನ್ಸ್ ಕೂಡ ಒಳಗೆ ಹೋದಂಗೂ ಆಗುತ್ತೆ. ಸೊ ಅವ್ರು ಏನು ಇಷ್ಟಪಡ್ತಾರೋ ಅದನ್ನು ಇಲ್ಲಿ ಹಾಕ್ಕೊಡ್ಬೋದು. ಈ ಥರ ಓಪನ್ ಮಾಡಿ ಇಲ್ಲಿ ಒಂದು ಇದು ಇರುತ್ತೆ ಕ್ಯಾಪ್ ಥರ. ಸೊ ನೋಡ್ರಿ ಇಲ್ಲಿ ಫ್ರೂಟ್ಸ್ ಹಾಕ್ಬೋದು. ಫ್ರೂಟ್ಸ್ ಹಾಕಿದ್ಮೇಲೆ ಇದನ್ನು ಕ್ಲೋಸ್ ಮಾಡಿ, ಸೊ ಈ ಥರ ಕ್ಲೋಸ್ ಮಾಡಿ ಕೊಟ್ಟರೆ ಅವ್ರು ಇಷ್ಟಪಟ್ಟು ತಿಂತಾರೆ. ಸೊ ಈ ಥರ ಲೈಟಾಗಿ ಆಪಲ್ಲು ಅಥವಾ ಬೆಲ್ಲನೋ ಏನಾದರೂ ಈ ಥರ ಅವ್ರು ಏನು ಇಷ್ಟಪಡ್ತಾ ಇರ್ತಾರಲ್ಲ ಅದನ್ನು ಇದರೊಳಗಡೆ ಹಾಕಿ ಅವರಿಗೆ ಇದನ್ನು ಕ್ಲೀನಾಗಿ ಬಿಸಿ ನೀರಲ್ಲಿ ವಾಶ್ ಮಾಡಬೇಕು. ವಾಶ್ ಮಾಡಿ ಅವರಿಗೆ ಇದರೊಳಗಡೆ ಹಾಕ್ಕೊಟ್ರೆ ಅವರು ಎಂಜಾಯ್ ಮಾಡ್ತಾ ಇರ್ತಾರೆ, ಮತ್ತು ಬೇರೆ ಐಟಮ್ಸ್ನ ಬಗ್ಗೆ ಅವರು ತಿನ್ನೋದಕ್ಕೆ ಇಷ್ಟಪಡಲ್ಲ. ಸೊ ಒಂದು ಸ್ವಲ್ಪ 1 ಅವರ್ ಕೊಟ್ಟರೆ ಸಾಕು. ಫ್ರೆಂಡ್ಸ್, ಈ ಟೀದರ್ ಬಂದುಬಿಟ್ಟು ಎಲ್ಲ ಕಡೆ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಫ್ಲಿಪ್ಕಾರ್ಟ್, ಅಮೆಜಾನ್, ಫಸ್ಟ್ ಕ್ರೈ ಈ ಥರ ಎಲ್ಲ ಆ್ಯಪಲ್ಲೂ ಸಿಗುತ್ತೆ. ಇದರ ಪ್ರೈಸ್ ಬಂದುಬಿಟ್ಟು 150 ಸ್ಟಾರ್ಟ್ ಆಗಿ 400-500 ಇರುತ್ತೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲಿಂದ ಚೆಕ್ಔಟ್ ಮಾಡಿ. ಸೊ ಫ್ರೆಂಡ್ಸ್, ನನಗೆ ಸ್ವಲ್ಪ ಮಟ್ಟಿಗೆ ಏನೆಲ್ಲ ಇನ್ಫಾರ್ಮೇಷನ್ ಗೊತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಮತ್ತು ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಈ ಥರ ಟ್ರೈ ಮಾಡಿ ನೋಡಿ. ಹಾಗೆ ನಾನು ಲಾಸ್ಟ್ ಇಯರು ಒಂದು ವಿಡಿಯೋ ಹಾಕಿದ್ದೆ, ಎದೆ ಹಾಲು ಹೇಗೆ ಬಿಡಿಸೋದು ಅಂಥೇಳಿ, ಅದು ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಬಟ್ ಅದು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಾನು ಓಲ್ಡ್ ಮೊಬೈಲಲ್ಲಿ ಮಾಡಿರೋದ್ರಿಂದ ಕ್ಲಾರಿಟಿ ತುಂಬಾ ಕಡಿಮೆ ಇದೆ, ಅದು ವಾಯ್ಸ್ ಕೂಡ ಅಷ್ಟು ಚೆನ್ನಾಗಿಲ್ಲ, ವಿಡಿಯೋ ಕ್ಲಾರಿಟಿನೂ ಕಡಿಮೆ ಇದೆ. ಹಾಗಾಗಿ ಮತ್ತೆ ಆ ವಿಡಿಯೋನ ನಾನು ಇನ್ನೊಂದು ಸರಿ ಎಲ್ರಿಗೂ ಇನ್ಫಾರ್ಮೇಷನ್ ಕೊಡಬೇಕು, ಅದೇ ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲಿ ಆನ್ಸರ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.